ಹೇಗ್ ಬದುಕ್ ಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಪ್ರತಿ ಸಲ ನರಿ ಮಾಡೋ ಮಸ್ಲತ್ಗೆ ಸಿಂಹ ಬಲಿ ಆಗಲ್ಲ. ನಮ್ಮಪ್ಪನ ಸಾವಿಗೆ ನ್ಯಾಯ ಕೊಡ್ಸೋರ್ಗೂ ನಾನ್ ಮನ್ಸೇರಲ್ಲ. ಕೃಷ್ಣ, ಏನ್ ಹೇಳ್ತಾ ಇದೀಯ ನೀನು? ನಮ್ಮಪ್ಪನ ಸಾವು ಆಕಸ್ಮಿಕ ಅಲ್ಲ, ಕೊಲೆ. ಆದ್ರೆ ಹೊಣೆನೆಲ್ಲ ನನ್ ತಲೆ ಕಟ್ಟಿದ್ರು, ಅದಕ್ಕೆಲ್ಲ ಕಾರಣ ಇವನೇ. ಸುಳ್ಳು ಸುಳ್ಳು ಸುಳ್ಳು, ಇವನ ಮಾತನ್ನ ಯಾರು ನಂಬಬೇಡಿ. ದೇವರ ತರ ಪೂಜೆ ಮಾಡ್ತಿದ್ದ ನಮ್ಮ ಅಣ್ಣನ ಅದಕ್ಕೆ ನಾನು ಕೊಲೆ ಮಾಡ್ತೀನ. ಚೀಮಾರಿ ಹಾಕಿ ಊರಿಂದ ಗಡಿಪಾರ್ ಮಾಡಿದ್ವಲ್ಲ, ಶಾಶ್ವತವಾಗಿ ಪಟ್ಟ ಹೋಯ್ತಲ್ಲ ಅನ್ನೋ ಹೊಟ್ಟೆ ಊರಿಂದ ಈ ತರ ಕತೆ ಕಟ್ತಾ ಇದ್ದಾನೆ, ಯಾರು ನಂಬೇಡಿ. ಅಲ್ಲ, ಇಷ್ಟೆಲ್ಲ ಮಾತಾಡೋನು ಏನು ಸಾಕ್ಷಿ ಇಟ್ಟಿದ್ದಾನೆ ಕೇಳಿ ಗುರುಗಳೆ, ಕೇಳಿ. ಸಾಕ್ಷಿ ಇಲ್ಲಿದೆ. ಹೇಳಲೇ ತಪ್ಪಾಯ್ತು ಬುದ್ಧಿ, ಗಡಿಪಾರ್ ಮಾಡ್ಬಿಟ್ರು ಅಂಬೋ ಪಾಪದಾಗೆ. ಹೆಂಗಾನ ಊರ್ ಒಳಕ್ಕೆ ಕಾಲಿಕ್ಬೇಕು ಅಂಬೋ ಚಲಕ್ಕೆ ಈ ನಾಗಪ್ಪನ ಕುಟ ಕೊಂದಾಕೋದಕ್ಕೆ ಕೈ ಜೋಡಿಸ್ಬಿಟ್ಟು ಮಣ್ಣು ತಿಂಬೋ ಕೆಲಸ ಮಾಡ್ಬಿಟ್ವಿ. ಅಯ್ಯಯ್ಯೋ, ನಾಯಕರು ಕೊಲೆ ಆಗಿರೋದ? ಅವ್ರಿಗೆ ಇಂತ ಕೆಟ್ಟ ಮಗ ಹುಟ್ಟಿರೋಕ್ ಸಾಧ್ಯನೇ ಇಲ್ಲ ಅಂತ ಅವಾಗಿಂದ ನನ್ ಮನ್ಸು ಹೇಳ್ತಾ ಇತ್ತು. ಅಯ್ಯೋ, ಎಲ್ಲ ಒಂದಾಗಿ ಸೇರ್ಕೊಂಡು ಏನೋ ಮಸ್ಲಾತ್ ಮಾಡ್ತಾ ಇದಾರೆ, ನಂಬೇಡಿ. ಪಂಚಾಯತಿಗೆ ಮರ್ಯಾದನೆ ಇಲ್ದಂಗ ಆಗೋಯ್ತು. ಗಡಿಪಾರ ಆದ ನನ್ನ ಮಕ್ಕಳ ಊರೊಳಗೆ ಹೆಂಗ ಬಂದ್ರಿ? ಏ ನಾಗಪ್ಪ, ಊರವ್ರ ಎದುರುಗಡೆ ತಪ್ಪೊಪ್ಕೊಂಡು ಶರಣಾಗು, ಶಿಕ್ಷೆನ ನನ್ ತಾಯಿಗೆ ಬಿಡ್ತೀನಿ. ಇಲ್ಲ, ಈ ತಾಯಿಗೆ ನಿನ್ನ ಬಲಿ ಕೊಟ್ಬಿಡ್ತೀನಿ. ಏನಂತೆ, ನಮ್ಮನ್ನೇ ಬಲಿ ಕೊಡ್ತೀಯ? ಶಿಕ್ಷೆ ಆ ತಾಯಿನೇ ಕೊಡ್ಲಿಕ್ಕಂತ ನೀನ್ ಮಾತ್ರ ಕೊಲೆಗಾರ ಆಗ್ಬೇಡ. ಇಷ್ಟು ವರ್ಷಗಳ ಮೇಲೆ ಸಿಕ್ಕಿರೋ ನಿನ್ನ ಮತ್ತೆ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕಂದ, ನನಗೆ ಇಷ್ಟ ಇಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತಿಕೆಯಿಂದ ಕೆಟ್ಟ ಕೆಲಸ ಮಾಡಿದ್ರು ಕಾಲನೇ ದಂಡ ಕಟ್ಸುತ್ತೆ. ಕೃಷ್ಣ, ನೀನು ನಿನ್ನ ತಂದೆ ಸ್ಥಾನವನ್ನ ತಗೋಬೇಕು. ಬೇಡ ಗುರುಗಳೇ,
ನನ್ನ ತಂದೆ ಸಾವಿಗೆ ಕಾರಣ ನಾನಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ನನಗೆ ದೊಡ್ಡ ಪಟ್ಟ ಸಿಕ್ಕ ಹಾಗೆ. ಈ ಅಧಿಕಾರ ಆಸ್ತಿ ಇದ್ಯಾವುದು ನನಗೆ ಬೇಡ. ರಾಜಾ ನೋಡು, ಒಂದೂರಾಗ್ಲಿ ಒಂದ್ ದೇಶ ಆಗ್ಲಿ ಅದನ್ನ ಉದ್ಧಾರ ಮಾಡಕ್ಕೆ ಅದನ್ನ ಕಾಪಾಡಕ್ಕೆ ಮುನ್ನಡೆಸಕ್ಕೆ ಒಬ್ಬ ಸಾರ್ಥಿ ಬೇಕೇ ಬೇಕಪ್ಪ. ನಿನಗೆ ಗೊತ್ತಿಲ್ಲ ಎಲ್ಲರೂ ನಾಯಕರಾಗಲ್ಲ, ನಿನಗೆ ನಿನ್ನ ರಕ್ತದಲ್ಲೇ ಇದೆ. ಒಪ್ಕೊಂಬಿಡಪ್ಪ, ಒಪ್ಕಳ. ಇದ್ರ ಜೊತೆ ಇನ್ನೊಂದು ಕೆಲಸ ಬಾಕಿ ಇದೆ, ಬಾಮ್ಮ. ಇವರಿಬ್ರು ಮದ್ವೆ.